ಸಿನಿಮಾ ಟಾಕೀಸ್ ಲೋಕಾರ್ಪಣೆಗೊಳಿಸಿದ ಜೊಲ್ಲೆ ದಂಪತಿಗಳು. ನಿಪ್ಪಾಣಿ ಪಟ್ಟಣದಲ್ಲಿ ಜೊಲ್ಲೆ ಉದ್ಯೋಗ ಸಮೂಹದಿಂದ ನೂತನವಾಗಿ ನಿರ್ಮಾಣವಾಗಿರುವ ಮ್ಯಾಗ್ನಮ್ ಸಿನಿಮಾ ಟಾಕೀಸ್ ಅನ್ನು ಜೊಲ್ಲೆ ದಂಪತಿಗಳು ಲೋಕಾರ್ಪಣೆಗೊಳಿಸಿದರು. ನಿಪ್ಪಾಣಿ ನಗರವಂತೂ ದಿನದಿಂದ ದಿನಕ್ಕೆ ಬೆಳೆಯುತ್ತಲೇ ಇದೆ. ಬೆಳಗಾವಿಯನ್ನು ಹೊರತುಪಡಿಸಿದರೆ ಜಿಲ್ಲೆಯಲ್ಲಿ ಅತಿ ಹೆಚ್ಚು ಜನಸಂಖ್ಯೆ ಇರುವ ನಗರ ನಿಪ್ಪಾಣಿ. ಹೀಗಾಗಿ ಇಲ್ಲಿನ ಜನರು ಕೂಡ ಬೆಳಗಾವಿ ನಗರದಲ್ಲಿರುವ ಸೌಲಭ್ಯಗಳು ನಿಪ್ಪಾಣಿಯಲ್ಲಿ ಸಿಗಬೇಕೆಂದು ಬಯಸೋದು ಸಹಜ. ಹಾಗಾಗಿ ನಿಪ್ಪಾಣಿ ನಗರದಲ್ಲಿ ಮ್ಯಾಗ್ನಮ್ ಮಲ್ಟಿಪ್ಲೆಕ್ಸ್ ಟಾಕೀಸ್ ಅನ್ನು ಜೊಲ್ಲೆ ಗ್ರೂಪ್ ಇಂದು ಓಪನ್ ಮಾಡಿದ್ದಾರೆ. ನಿಪ್ಪಾಣಿ ನಗರದಲ್ಲಿ ಚಿಕ್ಕೋಡಿ ರಸ್ತೆಗೆ ಹೊಂದಿಕೊಂಡಿರುವ ವಾಣಿಜ್ಯ ಮಳಿಗೆಯಲ್ಲಿ ಮ್ಯಾಗ್ನಮ್ ಮಲ್ಟಿಪ್ಲೆಕ್ಸ್ ಟಾಕೀಸ್ಗೆ ಸಚಿವೆ ಶಶಿಕಲಾ ಜೊಲ್ಲೆ, ಸಂಸದ ಅಣ್ಣಾ ಸಾಹೇಬ್ ಜೊಲ್ಲೆ, ನಿಪ್ಪಾಣಿ ನಗರಸಭೆ ಅಧ್ಯಕ್ಷ ಜಯವಂತ್ ಬಾಟ್ಲೆ, ಉಪಾಧ್ಯಕ್ಷೆ ನೀತಾ ಬಾಗಡೆ, ಹರ್ಷಿದ್ನಾಥ್ ಸಹಕಾರಿ ಸಕ್ಕರೆ ಕಾರ್ಖಾನೆಯ ಅಧ್ಯಕ್ಷ ಚಂದ್ರಕಾಂತ್ ಕೋಟಿವಾಲೆ, ಬಸವ ಜ್ಯೋತಿ ಯೂತ್ ಫೌಂಡೇಶನ್ ಅಧ್ಯಕ್ಷ ಬಸವ ಪ್ರಸಾದ್ ಜೊಲ್ಲೆ, ಜ್ಯೋತಿ ಪ್ರಸಾದ್ ಜೊಲ್ಲೆ ಮುಂತಾದವರ ನೇತೃತ್ವದಲ್ಲಿ ಚಾಲನೆ ನೀಡಲಾಯಿತು. ಈ ಟಾಕೀಸ್ನಲ್ಲಿ ಒಟ್ಟು 2 ಸ್ಕ್ರೀನ್ಗಳನ್ನು ನಿರ್ಮಾಣ ಮಾಡಲಾಗಿದ್ದು, ಮೊದಲ ದಿನದ ಹಿನ್ನೆಲೆಯಲ್ಲಿ ಒಂದು ಕಡೆಗೆ ಹಿಂದಿ ಭಾಷೆಯ 83 ಸಿನಿಮಾ ಹಾಗೂ ಇನ್ನೊಂದು ಕಡೆಗೆ ಪುಷ್ಪ ಸಿನಿಮಾ ಪ್ರದರ್ಶನಗೊಂಡವು. ಈ ಸಿನಿಮಾಗಳನ್ನು ಜೊಲ್ಲೆ ಕುಟುಂಬದವರು, ನಗರಸಭೆ ಆಯುಕ್ತ ಜಗದೀಶ್ ಹುಳಗೆಜಿ ಸೇರಿದಂತೆ ಈ ಭಾಗದ ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿ ವರ್ಗ ಹಾಗೂ ಸಾರ್ವಜನಿಕರು ವೀಕ್ಷಣೆ ಮಾಡಿದರು. ಪಂಚ್ ನ್ಯೂಸ್ಗಾಗಿ ನಿಪ್ಪಾಣಿಯಿಂದ KS ಸುಳ್ಕುಡೆ.